ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ನಾನು ರಘುರಾಜ್. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರತಕ್ಕಂಥ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತದ ಒಂದು ಯೋಜನೆಯನ್ನು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು ಲೋಕಾರ್ಪಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಯೋಜನೆ ಏನಿದೆ, 24,000 ಕೋಟಿ ವೆಚ್ಚದ ಈ ಒಂದು ಯೋಜನೆಯಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗೆ ಒಂದು ಕುಡಿಯುವ ನೀರನ್ನು ಪೂರೈಸುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಮೊದಲು ಈ ಒಂದು ಯೋಜನೆಯನ್ನು ಆರಂಭ ಮಾಡಲಾಗಿತ್ತು. ಆದರೆ ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಏನು ಒಂದು ಒತ್ತಡ ಆಗಿರ್ಬೋದು, ಮತ್ತು ಅಲ್ಲಿ ಕೂಡ ಒಂದು ನೀರಿನ ಒಂದು ಹಾಹಾಕಾರ ಇದ್ದಿದ್ದರಿಂದ ಈಗ ಆ ಒಂದು ಯೋಜನೆಯನ್ನ ಏಳು ಜಿಲ್ಲೆಗೆ ಈಗ ವಿಸ್ತರಣೆ ಮಾಡಿರುವಂಥದ್ದು. ಜೊತೆಗೆ ಆ ಒಂದು ಯೋಜನೆಯ ವೆಚ್ಚ ಈಗ 13,000 ಕೋಟಿಯಿಂದ ಈಗ 24,000 ಕೋಟಿ ಆಗಿದೆ. ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಈಗ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ ಒಂದು ಎತ್ತಿನ ಹೊಳೆ ಕುಡಿಯುವ ನೀರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು, ಅಂದ್ರೆ ಒಂದು ಕೋಲಾರ ಜಿಲ್ಲೆಯ ಗಡಿ ಭಾಗಕ್ಕೆ ಸಿಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎದುರು ಈಗ ಆಗ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಸರ್ಕಾರ ಮತ್ತೆ ಸಚಿವರು ಮತ್ತೆ ಕೆಲವು ಶಾಸಕರು ಹೇಳ್ತಾರೆ ಅಲ್ಲಿ 24 TMC ನೀರು ಲಭ್ಯವಿದೆ ಅಂತಕ್ಕಂಥ ಮಾಹಿತಿ ಮಾತನ್ನ ಹೇಳ್ತಾರೆ. ಕೆಲವರು 16 TMC ಅಂತ ಹೇಳ್ತಾರೆ, ಕೆಲವರು 8 TMC ಅಂತ ಹೇಳ್ತಾರೆ. ಈಗ ಸಾಕಷ್ಟು ಗೊಂದಲಗಳು ಕೂಡ ಈಗ ಇರತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಏನು ಎತ್ತಿನ ಹೊಳೆ ಯೋಜನೆ ಏನೀಗ ಮೊದಲ ಹಂತದ ಯೋಜನೆ ಲೋಕಾರ್ಪಣೆ ಆದ ನಂತರ ಈಗ ಕೋಲಾರ ಜಿಲ್ಲೆಯ JDS ಮತ್ತೆ BJP ನಾಯಕರು ಈಗ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೋಲಾರದ ಸಂಸದರಾಗಿರ್ತಕ್ಕಂಥ ಏನು ಮಲ್ಲೇಶ್ ಬಾಬು ಅವರು ಹೇಳಿದ್ದಾರೆ, ಮೊದಲ ಹಂತದ ಒಂದು ಉದ್ಘಾಟನೆ ನಂತರ ಅವು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಏನು ಕೋಲಾರ ಜಿಲ್ಲೆಯ ಒಂದು ಗಡಿ ಭಾಗದಲ್ಲೂ ಕೂಡ ಈ ಒಂದು ಕುಡಿಯುವ ನೀರು ಬರುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಗೆ ಒಂದು ಕುಡಿಯುವ ನೀರನ್ನ ಕೊಡಲಿಕ್ಕೆ ಮತ್ತೆ ಕೆರೆಗಳನ್ನು ಕೂಡ ತುಂಬಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಹೀಗಾದ್ರೆ ಕೋಲಾರ ಜಿಲ್ಲೆಗೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಡಿಯುವ ನೀರು ಯಾವಾಗ ಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಈಗಾಗಲೇ ಸಹಜವಾಗಿ ಸಂಸದ ಏನು ಮಲ್ಲೇಶ್ ಬಾಬು ಅವರು ಕೂಡ ಕೇಳಿರುವಂಥದ್ದು. ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ ಅಂತ ಏನು ಒಂದು ವಿಶ್ವಾಸ ಏನು ಇತ್ತೋ, ಇದು ನೋಡ್ತಾ ಇದ್ದರೆ ಇವಾಗ ಇದನ್ನು ನೀರು ತುಮಕೂರು ಜಿಲ್ಲೆ ಮತ್ತು ಇನ್ನು ಅಲ್ಲಿ ಸುತ್ತಮುತ್ತ ಹಾಸನ ಜಿಲ್ಲೆಗೆ ಅಲ್ಲೇ ಬಿಟ್ಟು ಈ ಪ್ರಾಜೆಕ್ಟ್ನ ಅಲ್ಲೇ ಕ್ಲೋಸ್ ಮಾಡೋದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಏನು ಒಂದು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಈ ಎತ್ತಿನೊಳೆ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಮಾಡಿದಿರೋ ಅದು ನಮಗೆ ಬರುತ್ತೆ ಅಂತ ಕೂಡ ಗ್ಯಾರಂಟಿ ಇಲ್ಲ ಅಂತ ಒಂದು ಅನಿಸಿಕೆ ಇವಾಗ ಬರ್ತಾ ಇದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನು ಮುಖ್ಯಮಂತ್ರಿನ ಇವ್ರನ್ನೆಲ್ಲ ಮಾತಾಡಿ ದಯವಿಟ್ಟು ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನ ಮರ್ತೋಗ್ಬೇಡಿ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ನನಗನ್ಸುತ್ತೆ. ಅದೇ ನಾನು ಹೇಳ್ತಾ ಇರೋದು, ಇವಾಗ ಏನು ಅಷ್ಟು ಅರ್ಜೆಂಟಾಗಿ ಏನು ಒಂದು ತೋರಿಸ್ತಾ ಇದ್ದಾರೆ ಜನಕ್ಕೆ, ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಒಂದು ತೋರಿಸೋ ಅಭಿವೃದ್ಧಿ ಏನು ಇಲ್ಲ ಇಲ್ಲ ಅಂತ ಏನು ಅಪೋಸಿಷನ್ ಲೀಡರ್ಸ್ ಹೇಳ್ತಾ ಇದೀವೋ, ಮಾಡ್ತಾ ಇದ್ದೀವಿ ಅಂತ ತೋರ್ಸೋಕ್ಕೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನು ಇಲ್ಲ. ಇದು ಇನ್ನು ನೋಡೋಣ ಇವಾಗ ಈ ಯಾವ ಎಷ್ಟು ದಿನಕ್ಕೆ ಈ ನೀರು ಪಂಪ್ ಮಾಡ್ತಾರೋ ಹೇಮಾವತಿ ವಾಣಿ ವಿಲಾಸ್ ಡ್ಯಾಮ್ಗೆ ಎಷ್ಟು ದಿನಕ್ಕೆ ಆದಮೇಲೆ ಬರುತ್ತೋ, ಅದಾದಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ದಿನಕ್ಕೆ ಬರುತ್ತೋ ಅಂತ ಒಂದು ಇನ್ನು ಕಾಯ್ದು ನೋಡಬೇಕಾಗುತ್ತೆ. ನಾನು ಮಾತಾಡಿದ್ದು ಇದಕ್ಕೆ ಸುಮಾರು ಒಂದು 3 ರಿಂದ 3.5 ವರ್ಷ ಆಗುತ್ತೆ ಅಂತಂದರೆ 3.5 ವರ್ಷವರೆಗೂ ನಾವು ದಿನ ಕಾಯಬೇಕಾ ಅಂತ ಒಂದು ಪ್ರಶ್ನೆ ನಾನು ಕೇಳೋದು. ಯಾಕಂದರೆ ಇದು ಕಾರ್ಯಕ್ರಮ ಮಾಡಿದ್ದೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಅದು ಬಿಟ್ಟು ಇವಾಗ ಪಂಪು ಅಲ್ಲಿ ಮಾಡ್ತೀವಿ ಅಂತ ಏನು ಒಂದು ಹೇಳ್ತಾ ಇದ್ದಾರೋ, ಯಾಕೆ ಇಷ್ಟು ಅರ್ಜೆಂಟಾಗಿ ಮಾಡ್ತಿದ್ದಾರೆ, ಮತ್ತು ಏನು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಗಿತ್ತು, ಇನ್ನು ಮಿಕ್ಕಿದ್ದು ಏನೇನು ಕ್ಲಿಯರೆನ್ಸ್ಗಳಾಗಬೇಕಾಗಿತ್ತು ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಕ್ಲಿಯರೆನ್ಸ್ಗಳಾಗಿ ಬಂದಿದೆ, ಬಟ್ ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು. ಜೊತೆಗೆ ಇದಕ್ಕೆ ದನಿಗುಡಿಸಿರುವಂತಹ ಏನು ಕೋಲಾರದ ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಮುನಿಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ, ಈ ಒಂದು ಎತ್ತಿನ ಹೊಳೆ ನೀರು ಏನಿದೆ ಅದು ಬೇರೆ ಬೇರೆ ಜಿಲ್ಲೆಗೆ ಕೊಟ್ಟರು ಕೂಡ ನಮಗೆ ಅಭ್ಯಂತರವಿಲ್ಲ, ಆದರೆ ಮೂಲ ಉದ್ದೇಶ ಆಗಿರ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲು ಕುಡಿಯುವ ನೀರನ್ನು ಕೊಡುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಈ ಒಂದು ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಒಂದು ಹಾಹಾಕಾರ ಇದೆ, ಹಾಗಾಗಿನೇ ಕೋಲಾರ ಜಿಲ್ಲೆಗೆ ಅತಿ ವೇಗವಾಗಿ ಸರ್ಕಾರ ಒಂದು ನೀರು ಕೊಡುವಂಥ ಕೆಲಸ ಆಗಬೇಕು. ಆದರೆ ಈ ಒಂದು ಕೆಲಸ ಏನು ಉದ್ದೇಶಿತ ಒಂದು ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಬೇಸರವನ್ನು ಕೂಡ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಹೇಳಿರುವಂಥದ್ದು. ಅವ್ರ ಮೇಲೆ ಬರ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಆರೋಪಗಳನ್ನು ಜನರ ಮನಸ್ಸಿಂದ ಸ್ವಲ್ಪ ದೂರ ಮಾಡಬೇಕನ್ನೋ ಉದ್ದೇಶದಿಂದ 4 ದಿವಸ ಹಾಸನದಲ್ಲಿ ಓಡಾಡಿ ಸಕಲೇಶ್ವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಏನು ಉದ್ಘಾಟನೆ ಕಾರ್ಯಕ್ರಮ ಮೊದಲನೇ ಅಂತದ್ದು ಅಂತೇಳಿ ಮಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ಸರು ಏನೇ ಮಾಡಿದ್ರೂ ಅವರು ಬಾಡಿಯೆಲ್ಲ ಕಪ್ಪಾಗಿರ್ತಕ್ಕಂಥವದು ಬೆಳಗ್ಗೆ ಆಗಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮೂಲ ಉದ್ದೇಶ ಇತ್ತು ಎತ್ತಿನ ಹೊಳೆಯದು? ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಕುಡಿಯ ನೀರಿನ ಅಭಾವ ಇದೆ ಅಂತ ಹೇಳಿ ಆಗಿನ ಅನೇಕ ಜನ ರಾಜಕಾರಣಿಗಳು ಸದಾನಂದ ಗೌಡರು ಇದನ್ನು DPR ಮಾಡಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಏನೇ ಅವ್ರ ಮೇಲೆ ಆರೋಪ ಬಂದ್ರೇನು
ಅದನ್ನೆಲ್ಲ ಧಿಕ್ಕರಿಸಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಬೇಕಂತೇಳಿ ಮೂಲ ಉದ್ದೇಶದಿಂದ ಇದನ್ನೇನು ಚಾಲನೆ ಕೊಟ್ಟರು. ಎತ್ತಿನ ಒಳೆ ಹಣ ಅಂತ ಹೇಳಿ ಬೇರೆ ಬೇರೆ ಚೆಕ್ ಡ್ಯಾಮ್ಗಳಿಗೆ ಬೇರೆ ಬೇರೆ ಅದಕ್ಕೆಲ್ಲ ದುರುಪಯೋಗ ಪಡಿಸ್ಕೊಂಡು ಮಧ್ಯದಲ್ಲಿರ್ತಕ್ಕಂಥ ಅನೇಕ ಜಿಲ್ಲೆಗಳಿಗೆ ಕುಡಿಯೋಕ್ಕೆ ನೀರು ಕೊಟ್ಟಿದ್ರೆ ನಾವು ಅದಕ್ಕೇನು ನಾವೇನು ವಿರೋಧ ಇಲ್ಲ. ಆದರೆ ಮೊದಲಿಗದಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಟ್ಟು ತದನಂತರ ಅವ್ರಿಗೆಲ್ಲ ಕೊಟ್ಟಿದ್ರೆ ಇದು ಸರಿ ಹೋಗ್ತಾ ಇತ್ತು ಅಂತೇಳಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಒತ್ತಾಯ ಇದು. ಅನ್ಯಾಯ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಿರೋದ್ರಿಂದ ಸಾರ್ವಜನಿಕರು ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕು. ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ ನೀರು ಬರೋವರೆಗೂ ನಿರಂತರವಾಗಿ ಹೋರಾಟ ಮಾಡಬೇಕು. ಇದನ್ನೆಲ್ಲ ನೋಡ್ತಾ ಇದ್ದಾಗ ಇದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರೇ ಬರಲ್ಲ ಅನ್ನೋ ಒಂದು ಡೌಟು ಜನರಲ್ಲಿ ಮೂಡಿರೋದ್ರಿಂದ ದಯವಿಟ್ಟು ಕೆರೆಗಳನ್ನು ಆಮೇಲೆ ತುಂಬಿಸಿ ಮೊದಲು ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಈಗ ನಾವು ಗಮನಿಸ್ಬೋದು ಕೋಲಾರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 2500 ಹೆಚ್ಚು ಕೆರೆಗಳಿರ್ತಕ್ಕಂಥದ್ದು. ಭಾಗಶಃ ಕೆರೆಗಳು ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಬತ್ತಿ ಹೋಗಿ ಏನು ಬಾಯಿ ಬಿಟ್ಟು ಈಗ ಮಳೆಗೆ ಮತ್ತೆ ಮಳೆ ನೀರಿಗಾಗಿ ಕಾಯ್ತಾ ಇರುವಂಥದ್ದು ನಾವು ಗಮನಿಸ್ಬೋದು. ಕೋಲಾರ ಜಿಲ್ಲೆಯಲ್ಲಿ ಏನು ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆ ಏನಿದೆ ಇದು ಕಂಪ್ಲೀಟ್ ಆಗಿ ಒಂದು ಮಳೆಯಾಧಾರಿತ ಒಂದು ಬೆಳೆ ಆಗಿರುತ್ತೆ. ಮತ್ತು ರೈತರು ಕೂಡ ಸಾಕಷ್ಟು ಒಂದು ಮೇವನ್ನು ಬೆಳ್ಕೋಬೇಕಂದ್ರೂ ಕೂಡ ಇಲ್ಲಿ ಮಳೆಯ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿನೇ ರೈತರು ಕೂಡ ಈಗ ಸಾಕಷ್ಟು ಒಂದು ಕಾತರವಾಗಿ ಒಂದು ಕುಡಿಯುವ ನೀರಿನ ಯೋಜನೆಗೆ ಕಾದು ಈಗ ಕುಳಿತಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಈ ಒಂದು ಯೋಜನೆಗೆ ಮತ್ತಷ್ಟು ಒಂದು ವೇಗವನ್ನು ಕೊಟ್ಟು ಯೋಜನೆಯನ್ನು ಅತಿ ವೇಗವಾಗಿ ಕಂಪ್ಲೀಟ್ ಅನ್ನು ಮಾಡಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗೆ ಕೂಡ ಒಂದು ನೀರನ್ನು ಒದಗಿಸುವಂತಹ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಾಕಷ್ಟು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಕೂಡ ಸಾಕಷ್ಟು ಒಂದು ಕಾರ್ಯಪ್ರವೃತ್ತರಾಗಿ ಕೆಲಸವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಮಾಲೂರಿನ ಶಾಸಕ ಆಗಿರ್ತಕ್ಕಂಥ ಕೆ ವಿ ನಂಜೇಗೌಡ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಖಂಡಿತ ನೀರು ಕೊಟ್ಟೇ ಕೊಡುತ್ತೆ. ಯಾಕಂತ ಹೇಳಿದ್ರೆ ನಾವು ಮಾತನ್ನ ಕೊಟ್ಟಾದ್ಮೇಲೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇವೆ, ಈಗಲೂ ಕೂಡ ಮಾಡ್ತೀವಿ. ಹಿಂದೆ ಕೂಡ ಏನು ಯರಗೋಳ ಆಗಿರ್ಬೋದು ಮತ್ತೆ ಏನು ಕೆ ಸಿ ವ್ಯಾಲಿ ಯೋಜನೆಯು ಕೂಡ ಸಾಕಷ್ಟು ಟೀಕೆಗಳನ್ನ JDS ಮತ್ತೆ BJP ನಾಯಕರು ಮಾಡಿದ್ರು. ಆಗಲೂ ಕೂಡ ನಾವು ಯಾವುದೇ ಒಂದು ಧೃತಿಯನ್ನ ಗೆಡದೆ ಒಂದು ಕೆಲಸವನ್ನ ಮಾಡಿ ತೋರಿಸಿದ್ವಿ. ಇದೀಗ ಖಂಡಿತ ಮತ್ತೆ ನಾವು ಒಂದು ಎತ್ತಿನ ಹೊಳೆ ಯೋಜನೆಯನ್ನ ಅರಸ್ತೀವಿ. ಯಾಕಂತ ಹೇಳಿದ್ರೆ ನಾವು ಕೂಡ ಚುನಾವಣೆಗೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಖಂಡಿತ ಹೇಳಿದ್ದನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನ ಮಾಧುರು ಶಾಸಕರಾಗಿರ್ತಕ್ಕಂಥ ಕೆ ವಿ ನಂಜೇಗೌಡ ಅವರು ಹೇಳಿರುವಂತದ್ದು. 16,000 ಕೋಟಿ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿದೆ. ಇನ್ನು ಉಳಿಕೆರೋದು ತುಮಕೂರು ಮತ್ತೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆ ಬಾಕಿ ಇದೆ. ಮುಖ್ಯಮಂತ್ರಿಗಳು ಮೊನ್ನೆ ಎತ್ತಿನೊಳಗೆ ಉದ್ಘಾಟನೆ ಮಾಡಿದ್ದಾರೆ. ಈಗ ನೀರು ಬಂದಿದೆ, ಆದರೆ ಉದ್ದೇಶ ಕೋಲಾರ ಚಿಕ್ಕಬಳ್ಳಾಪುರ ಕೊಡಬೇಕು ಅನ್ನೋದು ಉದ್ದೇಶ ಆಗಲಿಲ್ಲ ಅನ್ನೋದು ಒಂದು ಬೇಜಾರಿದೆ. ಆದರೆ ಸರ್ಕಾರ ನೇರವಾಗಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಈ ಕಾರ್ಯಕ್ರಮನ ಕೊಡ್ತೀವಿ ಆದಷ್ಟು ಬೇಗನೆ ಅಂತೇಳಿ ವಿರೋಧ ಪಕ್ಷದವ್ರು ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ. ಯಾವುದೇ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಏನಾದರೂ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಟೀಕೆಗಳು ಮಾಡೋದು ಸಹಜವಾಗಿ ಮೊದಲಿಂದ ವಿರೋಧ ಪಾರ್ಟಿಯವರಿಗೆ ವಿರೋಧ ಆಗಿದೆ. ಇವತ್ತು ಎತ್ತಿನೊಳದ ಬಗ್ಗೆ ಟೀಕೆ ಮಾಡ್ತಾರೆ. ನಾನು ನೋಡಿದೆ ಪಾಪ ನಮ್ಮ ಸಂಸದರು ಮಲ್ಲೇಶ್ ಬಾಬು ಅವ್ರು ಮಾತಾಡ್ತಾರೆ. ಪಾಪ ನನಗನ್ನಿಸ್ತದೆ ನೇರವಾಗಿ ಮಲ್ಲೇಶ್ ಬಾಬು ಅವ್ರು ಮಾತಲ್ಲ ಅದು, ಅದು ಯಾಕಂದರೆ ಇವಾಗ ವಿರೋಧ ಪಕ್ಷದಲ್ಲಿ ಅವರು ಸಂಸದರಾಗಿದ್ದಾರೆ ಇದ್ದಾರೆ. ವಿರೋಧ ಪಕ್ಷದವ್ರು ಮಾತಾಡಿದ್ರು ಪಾಪ ಅಯ್ಯಪ್ಪ ಅವರು ಹೇಳಬೇಕಾಗ್ತದೆ ಅವ್ರು ಹೇಳಿರ್ತಾರೆ. ಕೋಲಾರ ಜಿಲ್ಲೆಗೆ ನೀರು ಬರೋದಿಲ್ಲ ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾವು ರೂಲಿಂಗ್ ಪಕ್ಷದವರು ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚಿಗೆ ಕಾಂಗ್ರೆಸ್ ಶಾಸಕರು. ನಮ್ಮದು ಜವಾಬ್ದಾರಿ ಇದೆಯಲ್ಲ, ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಲ್ಲ ನಾವು. ಸರ್ಕಾರ ನಮ್ಮದೇ ಇದೆ. ಎತ್ತಿನೊಳೆ ಕಾರ್ಯಕ್ರಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಿದ್ದು, ಕೊಡಲಿಲ್ಲ ಅಂದ್ರೆ ನಾವು ಕೂಡ ಜವಾಬ್ದಾರಾಗಿರ್ತೀವಿ. ಸರ್ಕಾರದ ಮೇಲೆ ಒತ್ತಡ ಮಾಡಿದ್ದೀವಿ. ಈಗಾಗಲೇ ನಿನ್ನೆ ಉದ್ಘಾಟನೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿ ಇಬ್ಬರು ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆದು ಈ ಕಾರ್ಯಕ್ರಮ ಅಂತ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗನೆ ಈ ಕಾರ್ಯಕ್ರಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತಗೊಂಡು ಹೋಗೇ ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಅನುಮಾನ ಬೇಡ ನಮ್ಮ ಜಿಲ್ಲೆಗಳಿಗೆ, ಎರಡು ಜಿಲ್ಲೆಗಳಿಗೆ ಎತ್ತಿನೊಳೆ ಕುಡಿಯ ನೀರಿನ ಉದ್ದೇಶಕ್ಕೆ ಕೊಟ್ಟೆ ಕೊಡ್ತಾರೆ.
ಒಟ್ಟಾರೆಯಾಗಿ ಎತ್ತಿನ ಹೊಳೆ ಯೋಜನೆಯ ಮೊದಲಂತದ ಉದ್ಘಾಟನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆರವೇರಿಸಿದ್ದಾರೆ. ಆದ್ರೆ ಈ ಒಂದು ಯೋಜನೆಯ ಮೂಲ ಉದ್ದೇಶ ಮೊದಲು ಯೋಜನೆಯನ್ನ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಕುಡಿಯುವ ನೀರನ್ನ ಪೂರೈಸುವಂತಹ ಕೆಲಸ ಈ ಒಂದು ಯೋಜನೆ ಆರಂಭವಾಗಿತ್ತು. ಇದೀಗ ಬೇರೆ ಬೇರೆ ಜಿಲ್ಲೆಗಳು ಕೂಡ ಈಗ ಈ ಒಂದು ಯೋಜನೆಯ ವ್ಯಾಪ್ತಿಗೆ ಒಳಪಟ್ಟಿರೋದ್ರಿಂದ ಖಂಡಿತ ನಮಗೆ ನೀರು ಸಿಗುತ್ತೋ ಇಲ್ವೋ ಅಂತಕ್ಕಂತ ಒಂದು ಸಹಜವಾಗಿ ಒಂದು ಆತಂಕ ಕೋಲಾರ ಜಿಲ್ಲೆಯ ಜನತೆಯಲ್ಲಿ ಕೂಡ ಮನೆ ಮಾಡಿದೆ. ಒಟ್ಟಾರೆ ಈಗ ಏನಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಹಿಂದಿನ ಭಾಗದಲ್ಲಿ ತುಮಕೂರಿನಿಂದ ಏನು ಕೋಲಾರಕ್ಕೆ ನೇರವಾಗಿ ಪೈಪ್ ಲೈನ್ ಅಳವಡಿಸಿ ಕೊಟ್ಟಿದ್ದೆ, ಆದ್ರೆ ಖಂಡಿತ ನೀರು ವೇಗವಾಗಿ ಬರುತ್ತೆ. ಮತ್ತದೇ ಕಾಲುವೆಗಳಲ್ಲಿ ಹರಿಸ್ಲಿಕ್ಕೆ ಹೋದ್ರೆ ಆ ಒಂದು ನೀರಿನಿದೆ ಅದು ಪೋಲಾಗುತ್ತೆ, ಮತ್ತೆ ಸಾಕಷ್ಟು ಕಡೆ ಒಂದು ದುರ್ಬಳಕೆ ಕೂಡ ಆಗುವಂತ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಏನು ಮುಂಜಾಗ್ರತಾ ವಹಿಸಿ ಕೋಲಾರ ಜಿಲ್ಲೆಗೆ ಅತಿ ವೇಗವಾಗಿ ನೀರನ್ನು ಹರಿಸುವಂತ ಕೆಲಸ ಮಾಡಬೇಕು ಅನ್ನೋ ಒತ್ತಾಯ ಈಗ ಎಲ್ಲರದ್ದು ಕೂಡ ಆಗಿರುವಂತದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.